ಭಾರತದ ಕುಬೇರನ ಮಗಳೊಬ್ಳು ಉಗಾಂಡಾದಲ್ಲಿ ನರಕ ಅನುಭವಿಸುತ್ತಿದ್ದಾಳೆ. ಭಾರತ ಮೂಲದ ಪಂಕಜ್ ಓಸ್ವಾಲ್, ಉದ್ಯಮಿ ಪಂಕಜ್ ಓಸ್ವಾಲ್ ರ ಪುತ್ರಿ. ನೀವೇನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಈಕೆಯೇ ಸದ್ಯ ಉಗಾಂಡಾದಲ್ಲಿ ಕಣ್ಣೀರಿಡ್ತಾ ಇರುವಂತಹ ಲೇಡಿ. 1,700 ಕೋಟಿ ರೂಪಾಯಿಯ ಒಡತಿ ಈ ವಸುಂಧರಾ ಜೈಸ್ವಾಲ್. ಈಕೆಯನ್ನ ಉಗಾಂಡಾ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯ ತನ್ನ ಮಗಳ ರಕ್ಷಣೆಗಾಗಿ ವಿಶ್ವಸಂಸ್ಥೆಯ ಮೊರೆ ಹೋಗಿದ್ದಾರೆ ವಸುಂಧರಾ ತಂದೆಯಾಗಿರುವಂತಹ ಪಂಕಜ್ ಓಸ್ವಾಲ್ ಅವರು. ಸುಳ್ಳು ಕೇಸ್ ಹಾಕಿ ನನ್ನ ಮಗಳನ್ನ ಬಂಧಿಸಿ ಚಿತ್ರಹಿಂಸೆಯನ್ನ ಕೊಡ್ಲಾಗ್ತಾ ಇದೆ ಅಂತ ಹೇಳಿ ವಿಶ್ವಸಂಸ್ಥೆಯ ಮುಂದೆ ವಸುಂಧರಾ ತಂದೆ ಕಣ್ಣೀರನ್ನ ಇಟ್ಟಿದ್ದಾರೆ. ತಂದೆಯ ರೀತಿಯೇ ಮಗಳು ಕೂಡ ಉದ್ಯಮ ಕ್ಷೇತ್ರದಲ್ಲಿ ಮಿಂಚಬೇಕು ಅಂದ್ಕೊಂಡಿದ್ಲು. ಉಗಾಂಡಾದಲ್ಲಿ ಹೋಗಿ ಆಕೆ ಕಂಪನಿಯನ್ನ ಓಪನ್ ಮಾಡಿದ್ಲು. ಆ ಫ್ಯಾಕ್ಟರಿಯಿಂದಾನೇ ಕರ್ಕೊಂಡು ಹೋಗಿ ಆಕೆಯನ್ನ ಅರೆಸ್ಟ್ ಮಾಡಲಾಗಿತ್ತು. ಭಾರತ ಮೂಲದ ಪಂಕಜ್ ಓಸ್ವಾಲ್, ಉದ್ಯಮಿ, ಬಹಳ ದೊಡ್ಡ ಉದ್ಯಮಿ. ಅವರ ಪುತ್ರಿ ವಸುಂಧರಾ ಓಸ್ವಾಲ್ ಉಗಾಂಡಾದಲ್ಲಿ ಉದ್ಯಮವನ್ನ ಆರಂಭ ಮಾಡಿದ್ಲು. ಈಕೆ ಅಲ್ಲಿನ ಬಂಜರು ನೆಲದಲ್ಲಿ ಟೆಂಟ್ ಹಾಕೊಂಡು ಉದ್ಯಮವನ್ನ ಆರಂಭ ಮಾಡ್ತಾಳೆ. ಓಸ್ವಾಲ್ ಮಾಲೀಕತ್ವದ ಮದ್ಯ ತಯಾರಿಕಾ ಕಾರ್ಖಾನೆಯನ್ನ ಈಕೆ ಶುರು ಮಾಡ್ತಾಳೆ. 1,700 ಕೋಟಿ ರೂಪಾಯಿಯ ಒಡತಿ ವಸುಂಧರಾ ಓಸ್ವಾಲ್. 1 ಅಕ್ಟೋಬರ್ ಈ ಯುವ ಉದ್ಯಮಿ ವಸುಂಧರಾ ಓಸ್ವಾಲ್ ಅನ್ನ ಬಂಧನ ಮಾಡಲಾಗುತ್ತೆ. ಸುಮಾರು ಶಸ್ತ್ರಾಸ್ತ್ರ ಹೊಂದಿದ್ದಂತಹ 20 ಜನ ಪುರುಷರ ತಂಡ ಆಕೆಯ ಕಾರ್ಖಾನೆಗೆ ಬಂದು ಆಕೆಯನ್ನ ಬಂಧಿಸುವಂತಹ ಕೆಲಸವನ್ನ ಮಾಡಿತು. ಕಾರ್ಖಾನೆಯಿಂದಲೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರೂ ಕೂಡ ಇಲ್ಲೇ ತನಕ ಅವರು ಕೋರ್ಟ್ಗೆ ಹಾಜರು ಪಡಿಸಿಲ್ಲ. ಹೀಗಾಗಿ ಓಸ್ವಾಲ್ ಪರಿವಾರ ವಿಶ್ವಸಂಸ್ಥೆಗೆ ಈ ಬಗ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಯಾವುದೋ ಸುಳ್ಳು ಕೇಸ್ ಹಾಕಿ ನನ್ನ ಮಗಳನ್ನ ಅಕ್ರಮವಾಗಿ ಬಂಧಿಸಿ ಇವರು ಚಿತ್ರಹಿಂಸೆಯನ್ನ ಕೊಡ್ತಿದ್ದಾರೆ ಅಂತ ಹೇಳಿ ತಂದೆ ಪಂಕಜ್ ಓಸ್ವಾಲ್ ಆರೋಪವನ್ನ ಮಾಡಿದ್ದಾರೆ. ಇನ್ನು ವಸುಂಧರಾ ಓಸ್ವಾಳ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಫೋಟೋನ ಕೂಡ ಶೇರ್ ಮಾಡಲಾಗಿದೆ. ಆ ಫೋಟೋ ಆಕೆ ಇರುವಂತಹ ಕೊಠಡಿಯ ಫೋಟೋ. ಆ ಕೊಠಡಿಯ ಒಳಭಾಗದಲ್ಲೇ ಟಾಯ್ಲೆಟ್ ಇದೆ. ಅಲ್ಲೇ ಮಲ ಹಾಗೂ ರಕ್ತದ ಕಲೆಗಳು ಕಾಣಿಸುತ್ತವೆ. ಆಕೆಗೆ ಸುಮಾರು 5 ದಿನಗಳ ಕಾಲ ಬಟ್ಟೆ ಬದಲಿಸುವುದಕ್ಕೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ ಅಂತ ಹೇಳಿ ಆ ಫೋಟೋ ಹಾಕಿ ಆ ಪೋಸ್ಟ್ ನಲ್ಲಿ ಬರ್ಕೊಳ್ಳಲಾಗಿದೆ. ಆ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಸ್ನಾನ ಮಾಡೋಕ್ಕೂ ಕೂಡ ಆಕೆಗೆ ಅವಕಾಶವನ್ನ ನಿರಾಕರಿಸಲಾಗಿದೆಯಂತೆ. ಬಹಳ ಇನ್ಹ್ಯೂಮನ್ ಆಗಿ, ಅಮಾನವೀಯವಾಗಿ ನನ್ನ ಮಗಳನ್ನ ನಡೆಸಿಕೊಂಡಿದ್ದಾರೆ, ಸರಿಯಾದ ರೀತಿಯ ಮಾಹಿತಿಯನ್ನ ಕೂಡ ಕೊಡ್ತಾ ಇಲ್ಲ. ಆಕೆಯಿಂದ ಆಕೆಯ ಫೋನ್ ಕಿತ್ಕೊಳ್ಳಲಾಗಿದೆ. ಆಕೆಗೆ ಆಕೆಯ ಫ್ಯಾಮಿಲಿ ಮೆಂಬರ್ಸ್ನ ಸಂಪರ್ಕ ಮಾಡುವುದಕ್ಕೆ, ಲಾಯರ್ನ ಸಂಪರ್ಕ ಮಾಡುವುದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ತಂದೆ ಪಂಕಜ್ ಓಸ್ವಾಲ್ ಅಳಲನ್ನ ತೋಡ್ಕೊಂಡಿದ್ದಾರೆ. ವಿಶ್ವಸಂಸ್ಥೆಯ ಮುಂದೆ ಹೋಗಿದ್ದಾರೆ. ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.